आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. आचार्य विद्यासागर क्रेडिट सौहार्द संस्थेचा प्रथम वर्धापन दिन उत्साहात. पहिल्याच वर्षापासून संस्थेची सामाजिक बांधिलकी जपत मदत. चिकोडी तालुक्यातील सदलगा येथील आचार्य विद्यासागर क्रेडिट सौहार्द सहकारी नियमित या संस्थेचा पहिला वर्धापन दिन मोठ्या उत्साहात संपन्न झाला. या प्रसंगी रामदैवत हजरत शमनापीर व लक्ष्मी प्रतिमेचे पूजन संस्थेचे संचालक मनोज चंदगडे यांनी केले, तर स्वागत भाषण माणिक चंदगडे सर यांनी केले. ही संस्था एकाच वर्षात नावारूपास आली आहे. या भागातील शेतकरी लहान उद्योग व्यापाऱ्यांना कर्ज देऊन अडीअडचणीला हातभार लावला आहे. अल्पावधीतच संस्थेस 2,36,000 निव्वळ नफा झाला आहे. ही संस्था शेतकऱ्यांच्या पाठीशी असल्याचे चंदगडे सर यांनी सांगितले. यावेळी प्रमुख पाहुणे म्हणून ज्येष्ठ पत्रकार तात्यासाहेब कदम हे होते. यावेळी संस्थेचे संचालक संस्थेबद्दल माहिती देताना म्हणाले की संस्थेचे एकूण सभासद 309 आहेत. कर्ज 83 लाख तर ठेवी 87,31,000 इतका असून निव्वळ नफा 2,36,000 इतका झाला आहे. यावेळी अध्यक्ष देवेंद्र गिजूने, संचालक प्रदीप इंगळे, अनिल वलशेट्टी, ऋषिकेश पाटील, धनपाल पाटील, रमेश हंजी, अलगोंडा पाटील, दस्तगीर अपराज, चंद्रकांत नारदे, सागर कोष्टी, संचालिका सौ शुभांगी हवालदार, सौ रईसा खान, दराप्पा हवालदार यांच्यासह सभासद, ठेवीदार, कर्जदार, कर्मचारी वर्ग उपस्थित होते. प्रास्ताविक संस्थेचे मॅनेजर लक्ष्मी चिंचणे यांनी तर आभार स्वप्नाली मडिवळ यांनी मानले. महानकर न्यूज साठी सदलगाहून प्रतीक कदम. विद्यासागर क्रेडिट सहकारी नियमित संघ ಕಳೆದ ಒಂದು ವರ್ಷದಿಂದ ಸಂಪೂರ್ಣ ಈ ಸದಲ್ಗಾ ಪರಿಸರದಲ್ಲಿ ಸಾಧನೆಯನ್ನು ಸಾಧಿಸಿದೆ. ಇವತ್ತು ಒಂದು ವರ್ಷ ಪೂರ್ಣಗೊಂಡು ಎರಡನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದೆ. ಇದರಲ್ಲಿ ಅಂತಂದ್ರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಚಾಲಕ ವರ್ಗದವರು, ಈ ಒಂದು ಸಂಘದ ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗದವರು ಬಹಳ ಒಂದು ಪರಿಶ್ರಮ ಪಟ್ಟು ಸಾಧನೆಯನ್ನು ಸಾಧಿಸಿದ್ದಾರೆ. ಈ ಒಂದು ವರ್ಷದಲ್ಲಿ ಅಂತಂದರೆ 236,000 ರೂಪಾಯಿ ಲಾಭವನ್ನು ಗಳಿಸಿದೆ. ಈ ಸಂದರ್ಭದಲ್ಲಿ ಇವತ್ತು ವೃದ್ಧಾಪ ದಿನ ಅಂತಂದರೆ ಒಂದು ವರ್ಷ ಮುಗಿದ ನಂತರ ಎರಡನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅಂತಂದರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಚಾಲಕ ವರ್ಗವು ನಮ್ಮೆಲ್ಲರನ್ನು ಕರೆಸಿ ಸಿಹಿಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ಈ ಸಂಪೂರ್ಣ ಸದಲ್ಗಾ ಪರಿಸರದ ವತಿಯಿಂದ ಅವರಿಗೆ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪತ್ರಕರ್ತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮಾನ್ ತಾತ್ಯಾಸಾಹೇಬ್ ಕದಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಈ ರೀತಿ ಸಾಧನ ಮಾಡಿರ್ತಕ್ಕಂಥ ಸಂಘ ಅಂತಂದರೆ ರೈತರ ಅಡಚಣೆಗಳನ್ನು ದೂರ ಮಾಡಲಿಕ್ಕೆ ನಿಂತಿರ್ತಕ್ಕಂಥ ಸಂಘ, ಬೆನ್ನೆಲುಬಾಗಿ ನಿಂತದ ಈ ರೀತಿ ಬೆಳವಣಿಗೆ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಸಂಘಕ್ಕೆ ಇನ್ನಷ್ಟು ಪ್ರೋತ್ಸಾಹ ಎಲ್ಲರೂ ನೀಡಬೇಕು. ಅವರು ಕಸ್ಟಮರ್ ಅಂತಂದರೆ ಸ್ವತಃ ದೇವರು ಅಂತ ತಿಳ್ಕೊಂಡು ಈ ಎಲ್ಲ ಬರ್ತಕ್ಕಂಥ ಕಸ್ಟಮರ್ಗಳಿಗೆ ಭಾಳ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ, ಅವರು ನೋಡಿಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಕಳೆದ ಒಂದು ವರ್ಷದಲ್ಲಿ ಕಡಿಮೆ ಅವಧಿಯಲ್ಲಿ ಎಷ್ಟು ಲಾಭವನ್ನು ಗಳಿಸಿದ್ದಾರೆ, ಇನ್ನು ನಿಶ್ಚಿತವಾಗಿ ಇದು ದೊಡ್ಡ ಒಂದು ವಟವೃಕ್ಷ ಅಂತಂದರೆ ಹೆಮ್ಮರವಾಗಿ ಈ ಸಂಸ್ಥೆ ಬೆಳೀತದ. ನಿಶ್ಚಿತವಾಗಿ ಬೆಳೆದು ಈ ಸಂಪೂರ್ಣ ಚಿಕ್ಕೋಡಿ ತಾಲೂಕಲ್ಲಿ ಹೆಸರಾಂತ ಒಂದು ಸಂಸ್ಥೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ಸಂದರ್ಭದಲ್ಲಿ ತಾವು ನಂತಂದರೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಿಮಗೂ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ ಹಾಗೂ ವ್ಯವಸ್ಥಾಪಕರಿಗೂ, ಸಿಬ್ಬಂದಿ ವರ್ಗದವರಿಗೂ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸಿ ನಾನು ಎರಡು ಮಾತಿಗೆ